ಅವ್ರ ಹತ್ರ ನಾವ್ಯಾ ಪಾಪ ಮಾಡಿದ್ದೀವಿ, ಅವ್ರ ಹತ್ರ ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ತೆಗೆಯೋದಿಲ್ಲ ಅವ್ರ ಹತ್ರ. ನನ್ನ ಅಣ್ಣನಿಗೆ ಹುಷಾರಿಲ್ದಾಗ ಕಾಲಿ ಬೀಳ್ತೀನಿ ದಮ್ಮಯ್ಯ ಅಂತೀನಿ ಅಂದರೂ ಕೂಡ ಕಾಲ್ ತೆಗಿಲಿಲ್ಲ ಅವ್ರ ಹತ್ರ. ಯಾಕೆ ಅವ್ರ ಹತ್ರ ಎಲ್ರಿಗೂ ಒಳ್ಳೊಳ್ಳೆ ಸಿಚುವೇಶನ್ ಕೊಡ್ತೀರ, ಎಲ್ಲರೂ ಚೆನ್ನಾಗಿರಲಿ ಅವ್ರ ಹತ್ರ. ಪ್ರಪಂಚದಲ್ಲಿ ಎಲ್ಲರೂ ಗಂಭೀರ ಘನತೆ ಇಟ್ಕೊಂಡು ಚೆನ್ನಾಗಿರಲಿ ಅವ್ರ ಹತ್ರ. ಅವ್ರ ಹತ್ರ ನನ್ನ ಮಗನಿಗೊಂದು ಆಮೆ ಸಿಕ್ಕಿದೆ ಅವ್ರ ಹತ್ರ. ಈಗ ಒಂದೂವರೆ ವರ್ಷ ಆಗ್ತಾ ಬಂತು ಅವ್ರ ಹತ್ರ. ಅದನ್ನು ನೀರಿನ ಇದರಲ್ಲಿ ಟ್ಯಾಂಕಲ್ಲಿ ಬಿಟ್ಟು ಯಾವಾಗಲೂ ಸ್ವಲ್ಪ ಅದಕ್ಕೆ ಆಹಾರ ಹಾಕ್ತಾನೆ ಅವ್ರ ಹತ್ರ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅವ್ರ ಹತ್ರ. ಇದನ್ನಾದರೂ ಕಾಲ್ ಪಿಕ್ ಮಾಡ್ತಿರೋ ಇಲ್ವೋ, ಇಲ್ಲ ನಿಮಗೆ ಮಾತಾಡೋಕ್ಕಾಗಲಿಲ್ಲ ಅಂತೇಳಂದರೆ ಮೆಸೇಜ್ ಮುಖಾಂತರನೇ ತಿಳಿಸಿ ಅವ್ರ ಹತ್ರ. ನನಗೆ ಮೆಸೇಜ್ ಮಾಡೋಕ್ಕೆ ಬರಲ್ಲ ಅವ್ರ ಹತ್ರ, ನನಗೆ ಇಂಗ್ಲೀಷ್ ಬರಲ್ಲ ಅವ್ರ ಹತ್ರ, ತಿಳಿಸಿ ಅವ್ರ ಹತ್ರ. ಅವ್ರ ಹತ್ರ ವಾಯ್ಸ್ ಮೆಸೇಜಲ್ಲಿ ತಿಳಿಸ್ರಿ ಅವ್ರ ಹತ್ರ, ನಿಮಗೆ ಟೈಮ್ ಇಲ್ಲ ಅಂತೇಳಂದರೆ ನಾನು ನೋಡ್ತಿದ್ದೀನಿ ಅವ್ರ ಹತ್ರ ಎಷ್ಟು ಜನದ್ದು ಕಾಲ್ ಪಿಕ್ ಮಾಡಿ ಮಾತಾಡ್ತೀರಾ. ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಕಷ್ಟ ಆಗೋಂಥ ಹಿಂಸೆ ಕೊಡಲ್ಲ ಅವ್ರ ಹತ್ರ. ಸ್ವಲ್ಪ ತಿಳಿಸ್ಕೊಡಿ ಅವ್ರ ಹತ್ರ, ವಾಯ್ಸ್ ಮೆಸೇಜಲ್ಲಿ ತಿಳಿಸ್ಕೊಡ್ರಿ ಅವ್ರ ಹತ್ರ. ನಮಸ್ತೆ ಅವ್ರ ಹತ್ರ. ಆ ಸಿಕ್ಕ ಆಮೆ ನೆಲ ಮತ್ತು ನೀರಿನ ಮೇಲೆ ಓಡಾಡುವುದರಿಂದ ಅದನ್ನು ನೀರು ಟ್ಯಾಂಕಲ್ಲಿ ಹಾಕಬಾರ್ದು. ಅದನ್ನು ಯಾವುದಾದ್ರೂ ಕೆರೆಯಲ್ಲೋ ಅಥವಾ ಸರೋವರದಲ್ಲೋ ಅಥವಾ ನೀರಿರುವ ಕಡೆ ಬಿಡಬೇಕು. ಬಾವಿಯಲ್ಲಿ ಬಿಟ್ಟರೆ ಏನಾಗುತ್ತೆ, ನೆಲ ಸಿಗದೆ ವಿಲವಿಲ ಒದ್ದಾಡುತ್ತೆ, ಅದು ತಪ್ಪಾಗತ್ತೆ. ಬಯಲಿರುವಂತಹ ನೀರಿರುವಂತಹ ಜಾಗದಲ್ಲಿ ಹೋಗಿ ಬಿಟ್ಬಿಡಿ, ಇನ್ನು ಮುಂದೆ ಮೆಸೇಜ್ ಮಾಡಿಬಿಡಿ. ಥ್ಯಾಂಕ್ ಯು ಅವ್ರ ಹತ್ರ. ನಿಮ್ಮ ನಾನು ಮೆಸೇಜ್ ಮಾಡಿದ್ದಕ್ಕೆ ನೀವು ರಿಪೀಟ್ ಮೆಸೇಜ್ ಮಾಡಿದ್ರಿ, ನಿಮಗೆ ಧನ್ಯವಾದ ಅವ್ರ ಹತ್ರ.